ಯಡಿಯೂರಪ್ಪ ನಾರಾಯಣಸ್ವಾಮಿ, ಏನ್ ಸಮಾಚಾರ? ಬಂದಿದ್ರು, ನಿನ್ನೆ ಬಂದಿದ್ರು. ಸುಮಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾವ್ದಾವ್ದು ಕಿತ್ತೋಗಿರ್ತವ್ರೆಲ್ಲ ಕೊಡ್ತಾ ಇರ್ತಾರೆ. ಯಾವ್ದು ಇಷ್ಟ ಆಗ್ತಾಯಿಲ್ಲಪ್ಪ, ಬೇರೆ ಯಾವ್ದು ಯಾವ ಫಿಲಂ ಮಾಡಿರ್ತಾರೆ ಅದನ್ನೇ ಕಾಪಿ ಮಾಡ್ಕೊಂಬಂತ ಕೊಡ್ತಾ ಇರ್ತಾರೆ. ಹೌದಲ್ಲ, ಜನ ಚೇಂಜ್ ಕೇಳ್ತಾರೆ. ವೆರೈಟಿ ಏನಾದ್ರು ಫಿಲಂ ಬಂದ್ರೆ ಮಾಡೋಣ. ನೋಡ್ತಾ ಇದ್ದೀನಿ, ಬೆಳಗ್ಗಿಂದ ನೂರಾರು ಜನ ಬಂದ್ರು ಶಾರ್ಟ್ ಫಿಲಂ ತಗೋತೀನಿ, ನೋಡಿ ಸರ್ ನೋಡಿ ಸರ್ ಅಂತ ಹೇಳ್ತಾರೆ. ಏನ್ ನೋಡ್ತಾರೆ, ಯಾವ್ದು ಒಂದು ಚೆನ್ನಾಗಿಲ್ಲ, ಎಲ್ಲ ಯಾವ್ದು ಒಂದು ಚೆನ್ನಾಗಿಲ್ಲ. ನೋಡ್ತಾ ಇದ್ದೀನಿ, ಬೆಳಗ್ಗೆ ನೋಡ್ತೀನಿ ನೋಡಿದ್ದೆ, ಒಂದ್ ಹತ್ತು ಹನ್ನೆರಡು ಜನ ಬಂದ್ರು, ಯಾವ್ದು ಸರಿಯಾಗಿ ನನಗೆ ಇಷ್ಟ ಆಗಿಲ್ಲ. ನೋಡೋದು ಮತ್ತೆ ಯಾರು ಬರ್ತಾರೆ, ನೋಡ್ತಾರೆ. ಯಾವ್ದಾರು ಬಂದ್ರೆ ತೋರಿ ಹೇಳ್ತಾರೆ, ಹೇಳ್ತೀನಿ ತಲೆ ಕಿಸ್ಕೋಬೇಡ. ಗುಡ್ ಮಾರ್ನಿಂಗ್ ಸರ್. ಹಾ ಗುಡ್ ಮಾರ್ನಿಂಗ್ ಅಪ್ಪ, ಏನ್ ತಂದಿದ್ಯಾ? ನೀನೇನಾದ್ರೂ ಪೆಂಡ್ರ ತಂದಿದ್ಯಾ? ಕೊಡು ನೋಡೋಣ. ಸರ್ ನನ್ನ ಕಡೆ ಒಂದು ಡಿಫ್ರೆಂಟ್ ಸ್ಟೋರಿ ಇತ್ತರ, ತಗೊಳ್ಳಿ ಸರ್, ಪೆಂಡ್ರ ಕೊಡ್ತೀನಿ ನೋಡಿ ಸರ್. ಕೊಡು. ಹಲೋ ಶಿವ, ಈ ಪಾರ್ವತಿಗೆ ತಕ್ಕ ಪತಿ ಅಂದ್ರ ನೀನ ನೋಡು. ಶಿವ ನೀನೇನ್ ಜಾಸ್ತಿ ಯೋಚನೆ ಮಾಡ್ಬೇಡ, ಮಾವ ಮಗು ನಾನು ಎಲ್ಲರೂ ಆರಾಮದೀವಿ. ನೀ ಆರಾಮಿದ್ರ ನಾವು ಆರಾಮಿದ್ದಂಗ. ಶಿವ ಐ ಲವ್ ಯು. ಹಾ ಸರ್, ಸಿನಿಮಾ ಹೇಗಿದೆ ಸರ್? ಓಕೆನಾ? ಆ ಚೆನ್ನಾಗಿದೆ ಅಲ್ವಾ ಸರ್ ಸಿನಿಮಾ? ಸೂಪರ್ ಆಗೈತೆ. ಥ್ಯಾಂಕ್ ಯು ಸರ್. ಏ ಥೂ, ಸ್ಟೋರಿ ಏನ್ರಿ ಅದು? ಬೆಳಗ್ಗೆ ಸಂಜೆವರೆಗೆ ಇದೇ ತರ ಸ್ಟೋರಿ ಕೊಡ್ತಾ ಇದ್ರಿ, ಯಾರ ತಲೆ ಕೆಟ್ಟ ಹೋಗ್ಬಿಡತ್ತೆ. ಹೊಸ ಸ್ಟೋರಿಗಳು ಯಾವ ಇಲ್ವಾ? ಹೊಸ ಸ್ಟೋರಿ ಬರೋವರೆಗೂ ಈ ತರ ಸ್ಟೋರಿ ತರಕ್ ಹೋಗ್ಬೇಡ್ರಿ, ತಂದ್ರೂ ತಂದು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ವೆರೈಟಿ ಸ್ಟೋರಿ ತಗೊಂಬಾಡ್ರಿ, ನೋಡ್ತೀನಿ ನೋಡ್ಬೋದು. ಅದ್ ಮೇಲೆ ಸೆಲೆಕ್ಷನ್ ಮಾಡೋದ್ರೆ ಮಾಡ್ತೀನಿ. ಸ್ಟೋರಿ ಅಂತೆ ಸ್ಟೋರಿ ಹೋಗ ಬೆಂಡಾಯ್ತು. ನನಗಾದಂತ ಅವಮಾನ ಸಣ್ಣದಲ್ಲ, ನಾನು ಗೆದ್ದೇ ಗೆಲ್ತೀನಿ. ಎಸ್ ಸುಮ್ನೆ ನಾ ಹೇಳ್ದ ಕೇಳು, ನಾನಿದ್ದೀನಿ ಓಕೆನಾ? ಆದ್ರೂ ಕಣೋ, ಏನೂ ಆಗಲ್ಲ, ನಾನಿದ್ದೀನಿ ಓಕೆ. ನಮ್ಮ ಹುಡ್ಗಗೂ ಇಷ್ಟು ಹೆಲ್ಪ್ ಮಾಡ್ತಿದ್ರೆ ಹೆಂಗೆ? ಭಾಳ ಓವರ್ ಆಯ್ತು. ಸರಿ ಹಲೋ ರೀ, ಎಲ್ಲಿ ಬರ್ತೀರಿ ಅಡ್ರೆಸ್? ಹಲೋ, ರೆಡಿಯಾಗಿ ಇಲ್ಲ? ನನ್ನ ಮಾತು ಕೇಳು, ಏನಾಗಲ್ಲ. ಹಾ ಯಾರ ಬಂದ್ರು? ಸರಿ ಆಯಿತು. ನಮಸ್ತೆ ರವಿ ಸರ್. ಎಸ್ ಹೌದು, ನಾನೇ, ಬನ್ನಿ ಒಳಗೆ ಬನ್ನಿ. ಹ್ಮ್, ಕುತ್ಕೊಳ್ಳಿ, ಚಾ ತರ್ತೀನಿ. ನಂದೇ ಮನೆ ಖಾಲಿ ಇದೆ, ನಂದೇ ನಂಬರ್ ಅದು. ಸರಿ ನೀವು ಸ್ಟೇಟಾಗಿ ಹೋಗಿ, ಅಲ್ಲೇ ಪಕ್ಕ ಒಂದು ಮನೆ ಐತಿ, ಮನೆ ಬಹಳ ಸಿಂಪಲ್ ಐತಿ. ಓಕೆ ಸರ್. ನಡೆಯುತ್ತಲ್ಲ,
ಬಾಡಿಗೆ ಬಹಳ ಕಡಿಮೆ ಐತಿ, ಸ್ವಲ್ಪ ಚಾ ಕುಡಿದು ಹೋಗ್ತಿದ್ರಲ್ಲ ಗೊತ್ತಲ್ಲ. ಸ್ಟ್ರೇಟ್ ಆಗಿ ಹೋಗ್ರಿ, ರೈಟ್ ಟರ್ನ್ ಆಗ್ರಿ, ನೋಡ್ಕೊಂಡ್ ಬರ್ತೀನಿ ಸರ್. ಆಯ್ತು, ಸರಿ ಸರಿ ಹೋಗಿ ಬನ್ನಿ. ನಿಮ್ಮಪ್ಪ ನಿಮ್ಮವ್ವ ಅನ್ಸುತ್ತೆ. ಈಗ ಎಲ್ಲಿದ್ದಾರೆ ಸರ್? ಕಾಶಿ ಹೋಗಿ ಸುಮಾರು ಇತ್ತು. ಹಾಗಾದ್ರೆ ಅವನು ಸುಳ್ಳಿನ ಇರ್ಬೋದು. ಅಲ್ಲಿರೋ ಫೋಟೋ ನಿಮ್ಮದೇ ಅಲ್ವಾ? ಇದ್ರಾಗೆ ಜನನ ಮರಣ ನನಗೇನು ಅರ್ಥ ಆಗ್ತಾ ಇಲ್ಲ ಸರ್. ಹೌದಾ ಸರ್? ತೀರ್ಕೊಂಡು ಸುಮಾರು ವರ್ಷಗಳೇ ಆಯ್ತು. ಓ ಹೋಗ್ಲಿ, ಸಾರಿ ನಿಮ್ ಮೂಡ್ ಅಪ್ಸೆಟ್ ಮಾಡೋದಕ್ಕೆ. ಸರ್ ಮನೆ ಬೀಗ ಕೊಟ್ಟಿದ್ರೆ ನೋಡ್ಕೊಂಡ್ ಬರ್ತಿದ್ದೆ ಸರ್. Oh, my God.
ಆಗಲಿ ಮಾತಾಡಿದಲ್ಲ ಅವ ನಮ್ಮ ತಮ್ಮ ಇಂಥದ್ ಸಪೋರ್ಟ್ ಕೊಡ್ತಾನ ಇವತ್ತ ನಿನ್ನ ಬಲಿ ನಮ್ಮ ಮೂರು ಮಂದಿ ಫೋನ್ ಒಂದು ತಾಸು ಬೇಕಂತೇಳಿ ತಗೊಂಡಿದ್ದಾನೆ ಈಗ ಮೂರು ತಾಸು ಆದ್ರೂ ಬರವಲ್ಲ ಹೆಂಡತಿ ಬಿಟ್ಟಿರ್ತೀವಿ ಹೊರತು ಫೋನ್ ಬಿಟ್ಟಿರೋದಾಗಲ್ಲ ನಮಗೆ ಮಾಡದಾರ ಕಸಂಬರ ಬರ್ರಿ ಬರ್ರಿ ಇದು ಈ ಕಥೆಗೆ ನಾನು ಮಾಡಿದ ಒಂದು ಪ್ರಯತ್ನ ರಿಯಲ್ ರಿಯಲ್ ಕಥೆ ಈ ಕಥೆನ ಡೈರೆಕ್ಟರ್ ಮೆಚ್ಕೊತಾರೆ ಅನ್ನೋ ನಂಬಿಕೆ ಭರವಸೆ ನನ್ನ ಆತ್ಮಸಾಕ್ಷಿಗೆ ಒತ್ತಿ ಒತ್ತಿ ಹೇಳ್ತಿದೆ ಈ ಕಥೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಸೂಪರ್ ಒಳ್ಳೆ ಫಿಲ್ಮ್ ಒಳ್ಳೆ ಸ್ಟೋರಿ ಇದೇ ತರ ಫಿಲಂ ಬೇಕಾಗಿತ್ತು ನಮಗೆ ಸೂಪರ್ ಆಗಿದೆ ಎಲ್ಲಿ ಇಟ್ಟಿದ್ರಿ ಈ ತರ ಸ್ಟೋರಿ ಇಲ್ಲಿವರೆಗೆ ನೀವು ಗುಡ್ 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 ಒಳ್ಳೆ ಒಳ್ಳೆ ಭವಿಷ್ಯ ಇದೆ ಬಿಡ್ರಿ ನಿಮಗೆ ಒಳ್ಳೇದು ಇಂಥ ಮೂವಿ ಬೇಕಾಗಿತ್ತು ನಮಗೆ ಒಳ್ಳೆ ಸ್ಟೋರಿ ಕಳಿ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಎಸ್ ಸರ್ ಮೂರು ಮೊಬೈಲ್ಗಳನ್ನು ನಮ್ಮ ದೋಸ್ತರ ಕಡೆ ತಗೊಂಡೆ ಸೊ ಇದರಲ್ಲಿ ನನ್ನ ಗರ್ಲ್ ಫ್ರೆಂಡ್ ಭಾಳ ಹೆಲ್ಪ್ ಮಾಡ್ಯಾಳ ಅವಳು ಇಲ್ಲದೆ ಇದ್ರೆ ಈ ಕಥೆ ಮಾಡೋಕೆ ಹಾಕಿದ್ದಿಲ್ಲ ನನಗೆ ಬಿಫೋರ್ ನಾ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದೇ ಟೈಮ್ಗೆ ಒಬ್ಬ ವ್ಯಕ್ತಿ ಮನೆಗೆ ಬಾಡಿಗೆ ಬಂದ ಸೊ ಅದೊಂದು ಒಳ್ಳೆ ಪ್ರಯತ್ನ ನಾನು ಯೂಸ್ ಮಾಡಿಕೊಂಡೆ ಆ ಎಲ್ಲ ರಿಯಾಲಿಟಿ ಶೋ ಮುಗಿದ ಮೇಲೆ ಆ ಮೂರು ಮೊಬೈಲ್ಗಳನ್ನು ತಗೊಂಡು ಬಂದು ಆ ವಿಡಿಯೋಗಳನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಎಡಿಟಿಂಗ್ ಮಾಡಿ ನಿಮಗೆ ಕೊಟ್ಟೆ ಸರ್ ಈ ಥರ ಸ್ಟ್ರಗಲ್ ಮಾಡಬೇಕಾದ್ರೆ ಒಂದು ರೀತಿಯಾಗಿ ನೀವು ಕಾರಣ ಯಾಕಂದರೆ ನೀವು ಮೊನ್ನೆ ಬೈದೇ ಇದ್ದರೆ ಇಂಥ ಒಳ್ಳೆ ಪ್ರಯತ್ನ ಮಾಡ್ತಿದ್ದಿಲ್ಲ ಸೊ ಮೊದಲು ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ Thank you.